ಸರ್ ನಮಸ್ತೆ. ಮೋದಿ ವರ್ಸಸ್ ಸಿದ್ದರಾಮಯ್ಯ, ನಿಮ್ಮ ಓಟ್ ಯಾರಿಗೆ ಸರ್? ನಮ್ಮ ಓಟ್ ಬಿಜೆಪಿ. ಬಿಜೆಪಿಗೆ ಯಾವ ಕಾರಣ ಸರ್? ಅಭಿವೃದ್ಧಿ ಆಗಿದೆಯಾ? ಅಭಿವೃದ್ಧಿ ಚಾವನಪೇಟೆ ಅಲ್ಲ, ಅಭಿವೃದ್ಧಿ ಆಗಿದೆ. ಟೋಟಲ್ ದೇಶದ ಭದ್ರತೆ ವಿಷಯದಲ್ಲಿ ಯಾರು ಆಯ್ಕೆ ಆದರೆ ಉತ್ತಮ ಅಂತ? ನಂಗೆ ಮೋದಿನೇ. ಮೋದಿ ಅವರು. ಸೊ ದೇಶ 10 ವರ್ಷಗಳಲ್ಲಿ ಅಭಿವೃದ್ಧಿ ಆಗಿದೆಯಾ? ಆಗಿದೆ, ಆಗಿದೆ. ಮೋದಿ ಖಾಲಿ ಚೊಂಬ್ ಕೊಟ್ಟಿರೋದು ರಾಜ್ಯಕ್ಕೆ? ಮೋದಿ ಖಾಲಿ ಚೊಂಬ್ ಕೊಟ್ಟಿಲ್ಲ, ಖಾಲಿ ಚೊಂಬ್ ಕೊಟ್ಟಿಲ್ಲ. ಇವ್ರು ಕೊಟ್ಟವರೇ ಹೆಂಗಸರಿಗೆ ತಿರ್ಗಾಡಕ್ಕೆ 2,000 ರೂಪಾಯಿ ಕೊಟ್ಟು ಬಸ್ ಪಾಸ್ ಕೊಟ್ಟವರೇ. ಮನೆ ಸಂಸಾರಗಳು ಹಾಳಾಗೋಗವೆ. ಅನುಕೂಲ ಆಗ್ತಾ ಇದೆಯಲ್ಲ? ಏನು ಅನುಕೂಲ ಆಯ್ತದೆ? ಏ, ನನ್ನ ಪಾಡು ನಂದು, ನಿನ್ನ ಪಾಡು ನಿಂದು ಅಂದಂಗೆ ಮಾಡವ್ರೆ. ಮೋದಿ ಅವರು ಹಂಗೇನು ಮಾಡಿಲ್ಲ ಸರ್. ದೇಶಕ್ಕಾಗಿ ಮೋದಿನ ಸಿದ್ದರಾಮಯ್ಯನ ಯಾರು ಬೇಕು? ಸಿದ್ದರಾಮಯ್ಯ ಮೇಡಮ್. ಸಿದ್ದರಾಮಯ್ಯ ಯಾವ ಕಾರಣಕ್ಕೆ ಸರ್? ಯಾಕೆಂದ್ರೆ ಅವ್ರು ಯಾವುದು ಕರಪ್ಷನ್ ಇಲ್ಲ, ಇವಾಗ ಕ್ಲೀನ್ ಹ್ಯಾಂಡ್ ಅಯ್ಯಪ್ಪ. ಅದಕ್ಕೋಸ್ಕರ ಬೇಕು. ಯಾಕೆ ಅಂದರೆ ಅವ್ರು ಕರೆಸ್ಪಾನ್ ಇದ್ದಿದ್ರೆ ಮೋದಿ ಇಷ್ಟೊಂದು ಮನೆ ರೈಡ್ ಮಾಡಿಸ್ಬಿಡ್ತಿದ್ದ ಅವ್ರ ಮನೇನ. ಈಗ ಎಷ್ಟೋ ಜನಕ್ಕೆ ತಗೊಂಡೋಗಿ ಅದು ಡೆಲ್ಲಿ ಮಿನಿಸ್ಟ್ರಿಗೆಲ್ಲ ಅರೆಸ್ಟ್ ಮಾಡೋರಲ್ಲ, ಆ ಥರ ಇವನು ಅರೆಸ್ಟ್ ಮಾಡಿ. ಈ ಅಪ್ಪ ಏನಿಲ್ಲ ಕ್ಲೀನ್ ಹ್ಯಾಂಡ್, ನಾವು ತಿಳ್ಕೊಳಂಗೆ. ಅದಕ್ಕೆ ಅಂಥವ್ರೆ ಬೇಕು ಮೇಡಮ್. ಮೋದಿನೂ ಕ್ಲೀನ್ ಹ್ಯಾಂಡು, ಕ್ಲೀನ್ ಹ್ಯಾಂಡ್ ಓಕೆ. ಅವ್ರು ಮುಟ್ಟಲ್ಲ, ಹೋಗುತ್ತೆ ದೊಡ್ಡವ್ರಿಗೆ. ಗೊತ್ತಲ್ಲ, ನಿಮಗೂ ಗೊತ್ತಲ್ಲ ಅದು ಯಾರ್ಯಾರಿಗೆ ಅದಾನೆ ಅಂಬಾನಿ ಅವ್ರ ಕಡೆ ಹೋಗ್ತಾ ಇದೆ ಅಲ್ಲಿ ದುಡ್ಡು. ಮೋದಿ ಮುಟ್ಟಲ್ಲ ಓಕೆ. ನನ್ನ ಹೆಂಡತಿ ಇಲ್ಲ, ಮಕ್ಕಳಿಲ್ಲ, ಯಾರು ಬೇಡ, ನಾನು ಕ್ಲೀನ್ ಹ್ಯಾಂಡ್ ಅಂತಾನೆ. ಹೋಗೋ ದುಡ್ಡು ಹೋಗೋದು ಯಾರಿಗೆ? ಅವ್ರಿಗೋಗುತ್ತೆ, ದೊಡ್ಡ ದೊಡ್ಡವ್ರ ಹತ್ರ ಹೋಗುತ್ತೆ. ಈಗ ಇಲ್ಲೂ ಅಷ್ಟೇ, ಒಂದಷ್ಟು ಗ್ಯಾರಂಟಿಗಳನ್ನ ಕೊಡೋ ಮೂಲಕವಾಗಿ ರಾಜ್ಯನ ಬರದು ಮಾಡ್ತಾ ಇದ್ದಾರೆ. ಆರ್ಥಿಕವಾಗಿ ಜೀರೋ ಅಂತ ಹೇಳ್ತಾರೆ. ಇಲ್ಲ ಮೇಡಮ್, ಆರ್ಥಿಕವಾಗಿ ಆಗ್ತಾ ಇಲ್ಲ. ಅದು ಪ್ರಾಫಿಟ್ ಇಲ್ದಾನೆ ಯಾರನ್ನು ಲಾಸ್ ಮಾಡ್ಕೊಳಕ್ ಹೋಗಲ್ಲ ಅಲ್ವಾ? ಪ್ರಾಫಿಟ್ ಇದೆ, ಅದು ಕೊಡ್ತಾ ಇದಾರೆ. ಈ ಕಾಂಗ್ರೆಸ್ ಸರ್ಕಾರ ಹೇಳ್ತಾ ಇದೆ, ಅವ್ರು ಕೊಟ್ಟಿದ್ದಾರೆ ಅಲ್ಲಿ ಪ್ರಾಫಿಟ್ ಇಂದ ಸುಮ್ಮನೆ ಕೊಡ್ತಾವ್ರ. ನೀವ್ ಹೇಳಿ ಯಾರು ಬರ್ಬೇಕಂತ? ಈ ಸಲ ಬಿಜೆಪಿ ಬರ್ಬೇಕಂತ ಮೇಡಮ್. ಯಾಕೆ? ಯಾಕಂದ್ರೆ ನಮ್ಮ ರಾಮನ್ ದೇವಸ್ಥಾನ ಕಟ್ಟಿರೋದೇ ಈ ಇದ್ರಲ್ಲೇನೆ, ಈ ಪಿರಿಯಡ್ ಅಲ್ಲೇನೆ. ನಮ್ಮ ಹಿಂದುತ್ವ ನಿಲ್ಬೇಕು ಅಂದ್ರೆ, ನಾವು ನಿಲ್ಬೇಕು ಅಂದ್ರೆ, ಹಿಂದೂ ಸಿರ್ಬೇಕು ಅಂದ್ರೆ ಬಿಜೆಪಿನೇ ಬರ್ಬೇಕು. ಕಾಂಗ್ರೆಸ್ ಅವ್ರು ಹೇಳಿದ್ರೆ ನಾವು ಹಿಂದೂಗಳೇ ಸ್ವಾಮಿ, ಅವ್ರೇನ್ ಗುತ್ತಿಗೆ ತಗೊಂಡಿದಾರು? ಸೇರಿಸ್ಕೊತಾ ಇದಾರೆ, ಸೇರಿಸ್ಬಾರ್ದು. ನಾವು ಹಿಂದೂಸ್, ನಮ್ ದೇಶ ನಾವಿರ್ಬೇಕು, ಬೇರೆಯವರಿಗೆ ಚಾನ್ಸ್ ಇರಬಾರ್ದು. ಚಾನ್ಸ್ ಇರಬಾರ್ದು, ನೋ ಚಾನ್ಸ್ ಅಂತಿದ್ದಾರೆ. ಈ ಸಲ ಲೋಕಸಭಾ ಎಲೆಕ್ಷನ್ ಅಲ್ಲಿ ಯಾರನ್ನ ಗೆಲ್ಸ್ಬೇಕಂತಿದ್ರೆ, ಬಿಜೆಪಿನ ಕಾಂಗ್ರೆಸ್? ಕಾಂಗ್ರೆಸ್ ಬರ್ಬೇಕಂತ. ಯಾಕೆ? ಯಾಕೆ ಅಂದ್ರೆ ಅವರು ಈಗ ಹೆಣ್ಮಕ್ಳಿಗೆ ಫ್ರೀ ಆಗಿ 2,000 ದುಡ್ಡಾಗ್ತಾ ಇದಾರೆ, ಕರೆಂಟ್ ಫ್ರೀ, ಆಮೇಲೆ ಇನ್ನೂ ಬೇಕಾದಷ್ಟು ಕೆಲಸ ಮಾಡಕ್ಕೆ ಅವಕಾಶ ಸಿಗುತ್ತೆ ಅಂತ. ಏನನ್ಸುತ್ತೆ ಈ ಸಲ ಎಲೆಕ್ಷನ್ ಅಲ್ಲಿ ಯಾರು ಬರ್ಬೋದು ಅಂತ ಅನ್ಸುತ್ತೆ? ಮೋದಿ 100%. ಎಷ್ಟು ಮಾರ್ಕ್ಸ್ ಕೊಡ್ತೀರಾ ಮೋದಿಗೆ ಔಟ್ ಆಫ್ 10? 10. ಏನ್ ಇಷ್ಟ ಆಯ್ತು ನಿಮ್ಗೆ ಅಂತ? ನಮ್ ದೇಶ ತುಂಬಾ ಮುಂದುವರಿತಾ ಇದೆ, ಹಂಗಾಗಿ ನಮ್ ದೇಶ ಪ್ರಗತಿ ಇನ್ನ ಚೆನ್ನಾಗಬೇಕು ಅಂತಂದ್ರೆ ಮೋದಿ ಇದ್ರೇನೆ ಸಾಧ್ಯ, ಬೇರೆ ಸಾಧ್ಯ ಇಲ್ಲ ಅಂತ ನಮ್ಮ. ಸರ್, ಈ ಸಲ ಎಲೆಕ್ಷನ್ ಅಲ್ಲಿ ಯಾರು ಬರ್ಬೇಕನ್ಸುತ್ತೆ ಬಿಜೆಪಿನ? ಯಾಕೆ ನಮ್ಗೆ ಮೋದಿ ಅಂದ್ರೆ ತುಂಬಾ ಅಭಿಮಾನ. ಅಭಿಮಾನ. ಏನೇನ್ ಕೆಲಸ ಮಾಡಿದ್ದಾರೆ ಒಳ್ಳೇದು? ದೇಶಕ್ಕೆಲ್ಲ ಒಳ್ಳೆ ಯೋಜನೆಗಳು ತಂದಿದ್ದಾರೆ, ಎಲ್ಲದಕ್ಕೂ ಅನುಕೂಲ ಇದೆ. ಸೊ ನಮ್ದು ಯಾವಾಗಿಂದು ಯಾವಾಗಿದ್ರು ಬಿಜೆಪಿನೇ. ನೀವ್ ಹೇಳಿ ಯಾರು ಬರ್ಬೇಕು ಅನ್ಸುತ್ತೆ ಈ ಸಲ ಬಿಜೆಪಿನ ಕಾಂಗ್ರೆಸ್? ಬಿಜೆಪಿ ಬರಬೇಕು ಮೇಡಮ್. ಯಾಕೆ? ಯಾಕೆ ಅಂದ್ರೆ ದೇಶ ಕೈಯಕ್ಕೆ ಯೋಧ ಹೆಂಗೋ ಮೋದಿನೂ ಅದೇ ತರ. ಓ, ಸಿನಿಮಾ ಡೈಲಾಗ್ ಹೇಳ್ಬಿಟ್ರು ಸಾಹೇಬ್ರು. ಏನಿಲ್ಲ, ಇಡೀ ವರ್ಲ್ಡ್ನೇ ಗುರುತಿಸುವಂತದ್ದು, ಭಾರತ ದೇಶನ ಗುರುತಿಸುವಂತದ್ದು ಮಾಡಿರೋದು ಮೋದಿ ಸಾಹೇಬ್ರು. ಸಾಲೋದಕ್ಕೆ ಇವತ್ತಿನ ಪ್ರಪಂಚದಲ್ಲಿ ಮುಂದೆ ಬರ್ತಾ ಬರ್ತಾ ಪೀಳಿಗೆಗೆ ಮುಂದೆ ಒಂದು ಫ್ಯೂಚರ್ಗೆ ಒಳ್ಳೇದು ಮಾಡೋದು ಅವ್ರ ಕರ್ತವ್ಯ ಆಗಿರುತ್ತೆ. ಯಾಕೆಂದ್ರೆ ದುಡ್ಕೊಂತೀನಿ ಅಂತ ಅವ್ರು ಹೇಳ್ತಾರೆ, ತಿರ್ಕೊಂತೀನಿ ಅಂತ ಹೇಳುವಂತ ಬುದ್ಧಿ ಅವ್ರಿಗಿಲ್ಲ. ಬಿಟ್ಟಿ ಕೊಟ್ಟು ಅದನ್ನು ಸಾಧನೆ ಮಾಡ್ಬೇಡಿ ಅಂತ ಹೇಳ್ತಾವ್ರೆ. ನಿಮ್ಮ ಮನೆಯವರೆಲ್ಲ ಯೂಸ್ ಮಾಡ್ತಲ್ವಾ ಗ್ಯಾರಂಟಿ ಯೋಜನೆ? ಏನಕ್ಕೆ ಮೇಡಮ್, ನಾನು ದುಡಿತೀನಿ, ನನ್ನ ಜೋಬಲ್ಲಿರೋ ಕಿತ್ತಿ ಅವ್ರು ಕೂಡ ಅವರೇ ಬೇಕಾ? ಅಷ್ಟೇ, ಅವರೇ ಬೇಕಾ? ಅಲ್ಲ, ಈಗ ನಾನು ಬಸ್ ಚಾರ್ಜ್ ಜಾಸ್ತಿ ಕೊಟ್ಟಿದ್ದೆ ಏನಿಲ್ಲೇ ಆಯ್ತಾ? ನೀನು ಅದನ್ನೇ ಕೊಡೋದನ್ನೇ ಕರೆಕ್ಟಾಗಿ ನೀನು ಎಲ್ಲರಿಗೂ ಕೊಡಿ, ಅಂಗವಿಕಲವ್ರು ಕೊಡಿ, ಫ್ರೀ ಕೊಡಿ ಬೇಡ ಅಂತ ಹೇಳಲ್ಲ. ವಿಧವಾ ವೇತನ ಅದು ಇದು ಅಂತ ಜನನು ಇದೆಯಲ್ಲ, ಅದನ್ನ ಕೊಡಿ ಬೇಡ ಅಂತ ಯಾರು ಹೇಳ್ತಾರೆ? ಅದು ದುಡ್ಡು ನನ್ನ ಕೈ ಕಾಲು ಚೆನ್ನಾಗಿದೆ, ದುಡಿತೀನಿ, ಅದಕ್ಕೆ ಕೊಡಬೇಕು? ಹಾಸ್ಪಿಟಲ್ ಇದೆ, ಅದು ಫ್ರೀ ಮಾಡಿ, ಪ್ರತಿಯೊಂದಕ್ಕೂ ಎಜುಕೇಶನ್ ಫ್ರೀ ಮಾಡಿ, ಅದಾಗಲ್ವಾ? ಯಾವುದೇ ಪಕ್ಷ ಬರಲಿ, ಬಟ್ ದೇಶದಲ್ಲಿ ಅಂತೂ ಮೋದಿ ಇರಬೇಕು. ಸರಿ, ದೇಶದಲ್ಲಿ ಮೋದಿ ಇರಬೇಕು ಅಂತಂದ್ರೆ ನಿಮ್ಮ ಮತ ಯಾರಿಗೋಸ್ಕರ? ಮೋದಿಗ ಸಿದ್ದರಾಮಯ್ಯ ಮುಖ ನೋಡಿ, ಮೋದಿ ಅವರು ದೇಶಕ್ಕೆ 10 ವರ್ಷದಲ್ಲಿ ಅವರಿಂದ ಆಗಿರುವಂತಹ ಅಭಿವೃದ್ಧಿ ಕೆಲಸಗಳೇನು? ಒಂದು ಸೆಕ್ಯೂರಿಟಿ ಕಂಪ್ಲೀಟ್ ಇಂಟು, ನನ್ನ ಪ್ರಕಾರ ನೋಡಿದ್ರೆ ಕಂಪ್ಲೀಟ್ಲಿ ಸೆಕ್ಯೂರಿಟಿ ಅಂದರೆ ಯಾವುದೇ ಥರದಿಂದ ಹೊರಗಡೆಯಿಂದ ಯಾವುದೂ ದಾಳಿ ಆಗ್ತಾ ಇಲ್ಲ. ಸೊ ಕಂಪ್ಲೀಟಾಗಿ ಸೆಕ್ಯೂರಿಟಿ ಇದೆ, ದೇಶಕ್ಕಂತೂ ಕಂಪ್ಲೀಟಾಗಿ ಸೆಕ್ಯೂರಿಟಿ ಇದೆ. ಆಮೇಲೆ ಇನ್ನೊಂದು, ಇವರು ಗ್ಯಾರಂಟಿ ಯೋಜನೆ ಕರೆಕ್ಟಾಗಿ ಕೊಟ್ಟಿದ್ದಾರೆ, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ನನ್ನ ಪ್ರಕಾರ ಇವರು ಇದನ್ನು ಮಾಡೋದ್ರ ಬದಲು ಎಜುಕೇಷನ್ಗೆ ಮಾಡಬೇಕಾಗಿತ್ತು. ಆ್ಯಕ್ಚುಲಿ ಇವರು ಮಹಿಳೆಯರಿಗೆ ಅದಕ್ಕೆ 2,000 ಇದು ಶಕ್ತಿ ಯೋಜನೆ ಇದೆಲ್ಲ ಮಾಡೋದ್ರ ಬದಲು ಇವರು ಎಜುಕೇಷನ್ ಮೇನ್ ಪ್ರಾಬ್ಲಮ್ ಇರೋದು ಎಜುಕೇಷನ್ನು. ಇಂಥ ಸ್ಕೀಮ್ಗಳೆಲ್ಲ ಮಾಡೋ ತರೋದ್ರ ಬದಲು ಡೊನೇಷನ್ಸ್ ಕಮ್ಮಿ ಮಾಡ್ಕೊಂಬಿಡಿ, ಕಾಲೇಜಸ್ಸಲ್ಲಿ ಡೊನೇಷನ್ ಕಮ್ಮಿ ಮಾಡಲಿ, ಸ್ಕೂಲ್ಗಳಲ್ಲೆಲ್ಲ ಡೊನೇಷನ್ಸ್ ಕಮ್ಮಿ ಮಾಡಲಿ.
ಎಷ್ಟು ಅನುಕೂಲ ಆಗುತ್ತೆ? ಗ್ಯಾರಂಟಿಗಳು ನಿಮ್ಮ ಮೇಲೆ ಯಾವ ಪರಿಣಾಮ ಬೀರ್ತಾ ಇದೆ? ಗ್ಯಾರಂಟಿಗಳು ಅವರು ಕೊಡ್ತಿದ್ದಾರೆ, ಮತ್ತೆ ಅದ್ರಾಗೆ ತಗಂತಿದ್ದಾರೆ. ಎಷ್ಟು ನಮ್ಮ ಮೇಲೆ ಹಾಕ್ತಿದ್ದಾರೆ ಅಷ್ಟೇ ಅದನ್ನ ತಗಂತಿದ್ದಾರೆ. ನಮಗೆಲ್ಲ ಮದಿ ಎಲ್ಲ ಫ್ರೀ 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 ಅಂತ ನಮ್ಮ ತಾವೇನು ಫ್ರೀ ಕೊಟ್ಟಾರೆ ಅದೇ ದುಡ್ಡು ವಾಪಸ್ ತಗಂತಿದ್ದಾರೆ ಅವರು. ಇನ್ನೊಂದ್ರ ಮೇಲೆ ಅಧಿಕ ಬೆಲೆ ಹಾಕಿ ನಮಗೆ ಕೊಡ್ತಿದ್ದಾರೆ. ಹೆಣ್ಮಕ್ಳಿಗೆ ಅನುಕೂಲ ಆಗಿಲ್ವಾ ಗ್ಯಾರಂಟಿ? ಆಯ್ತೆ, ಒಂದ್ ಕಡೆಯಿಂದ ಆಯ್ತೆ, ಒಂದ್ ಕಡೆಯಿಂದ ಇದಾಯ್ತೆ, ಎಲ್ಲಾದ್ರು ಅನುಕೂಲ ಆಯ್ತೆ ಅಂತಲೇ ಹೇಳಕ್ ಆಗಲ್ಲ. ಏನಿಸುತ್ತೆ ನಿಮ್ಗೆ ಲೋಕಸಭಾ ಎಲೆಕ್ಷನ್ ಅಲ್ಲಿ ಯಾರು ಬರ್ಬೇಕು ಅಂತ ಅನ್ಸುತ್ತೆ, ಬಿಜೆಪಿನ ಕಾಂಗ್ರೆಸ್ಸಾ? ಕಾಂಗ್ರೆಸ್ ಮೇಡಮ್. ಯಾಕೆ? ನಮ್ಗೆ ಆಗಿ ಯೂಸ್ ಆಗುತ್ತಿದೆ, ಅದಕ್ಕೆ ಕಾಂಗ್ರೆಸ್ ಬರ್ಬೇಕು ಅಂತ. ಒಳ್ಳೇದಾಗಿದೆ. ಶಕ್ತಿ ಯೋಜನೆ ಲಾಭ ಆಗ್ತಾ ಇದೆಯಾ? ಆಗ್ತಾ ಇದೆ ಮೇಡಮ್. ಆಗ್ತಾ ಇದೆಯಾ? ಎಷ್ಟು ಟ್ರಿಪ್ ಹೊಡಿದ್ರಿ ಈ ಸಲ? ಯಾವ ಟ್ರಿಪ್ ಇಲ್ಲ, ಇವತ್ತು ಎಷ್ಟು ಹೋಗ್ತಾ ಇದೆ ಮೈಸೂರು. ಹೌದಾ, ಚೆನ್ನಾಗಿದೆಯಾ? ಸರಿ, ಚೆನ್ನಾಗಿ ಅನಿಸ್ತಾ ಇದೆ ಅಂತ ಇದ್ರು. ನೋಡೋಣ ಇನ್ನೊಂದಷ್ಟು ಜನರು ಮಾತಾಡ್ಸುವಂತ ಪ್ರಯತ್ನ. ಯಾರು ಬರ್ಬೇಕಂತ ಅನ್ಸುತ್ತೆ ಸಾಹೇಬ್ರೆ ಈ ಸಲ ಲೋಕಸಭಾ ಎಲೆಕ್ಷನ್ ಅಲ್ಲಿ ಬಿಜೆಪಿನ ಕಾಂಗ್ರೆಸ್? ಕಾಂಗ್ರೆಸ್. ಕಾಂಗ್ರೆಸ್ಸಾ? ಯಾಕೆ? ಹೆಣ್ಮಕ್ಳಿಗೆ 3,000-2,000 ರೂಪಾಯಿ ಹಾಕ್ತಾರೆ ನೋಡ್ರಿ. ಅಯ್ಯೋ ಅಯ್ಯೋ ಅಯ್ಯೋ, ಹೆಣ್ಮಕ್ಳಿಗೆ 3,000-2,000 ಹಾಕ್ತಾರೆ ಅದ್ರ ನಾನು ಹಚ್ಕೋತೀನಿ ಅಂತ ಇದಾರೆ. ಆಮೇಲೆ ಇವ್ರು ಬಿಜೆಪಿ ಅವರು ಅದೇನೋ ಮೋದಿಗೆ ಗ್ಯಾರಂಟಿ ಕೊಟ್ಟಿದಾರಂತೆ. ಕಾಂಗ್ರೆಸ್ನೇ ಬರ್ಬೇಕ್ರಿ. ಹೌದಾ, ಕಾಂಗ್ರೆಸ್ ಬರ್ಬೇಕು ಅಂತ ಇದಾರೆ. ನೀವ್ ಹೇಳಿ ಯಾರು ಬರ್ಬೇಕು ಈ ಸಲ ಲೋಕಸಭಾ ಎಲೆಕ್ಷನ್ ಅಲ್ಲಿ? ಕಾಂಗ್ರೆಸ್. ಕಾಂಗ್ರೆಸ್ ಯಾಕೆ? ಯಾರು ಏನ್ ಕೆಲಸ ಮಾಡಿಲ್ವಾ? ಜೀರೋ. ಫುಲ್ ಅಭಿವೃದ್ಧಿ ಎಲ್ಲ ಮಾಡಿದಾರಂತೆ, ಭದ್ರತೆ ಎಲ್ಲ ಸ್ಟ್ರಾಂಗ್ ಅಂತೆ ಬಿಜೆಪಿ ಇರ್ಬೇಕಾದ್ರೆ. ಅದು ಅದ್ ಬೇರೆ ಅಂದ್ರೆ ಯೋಜನೆ ಇದೆ. ಯಾವ್ದು? ಬಿಜೆಪಿ ಅವರಿದ್ರೆ ಅದ್ರ ಬದಲು ಕಾಂಗ್ರೆಸ್ ಹಾಕ್ಬಿಡೋಣ ಅಂತ. ಸರಿ ಸಾಹೇಬ್ರ, ಆಯ್ತು, ಡೀಲ್. ಓಕೆ, ಇನ್ನೊಂದಷ್ಟು ಜನರು ಮಾತಾಡ್ಸುವಂತ ಪ್ರಯತ್ನ. ಯಾರನ್ನ ಗೆಲ್ಸ್ಬೇಕಂತ ಇದ್ರೆ ಈ ಸಲ ಎಲೆಕ್ಷನ್ ಅಲ್ಲಿ ಬಿಜೆಪಿನ ಕಾಂಗ್ರೆಸ್, ಯಾರು ಬರ್ಬೇಕಂತ ಆಸೆ? ಬಿಜೆಪಿನ ಗೆಲ್ಸುವ ಅಂತ. ಯಾಕೆ? ಏಕೆ? ದೇಶ ಒಳ್ಳೇದಾಗ್ತಾ ಇದೆ ಅವ್ರು ಬಂದ್ಮೇಲೆ, ಅದಕ್ಕೆ. ಅವ್ರು ಹೇಳ್ತಾರೆ ಬರೀ ಸುಳ್ಳು, ಗ್ಯಾರಂಟಿ ಕೊಟ್ಬಿಟ್ಟು ದೇಶ ಹಾಳು ಮಾಡ್ತಾ ಅವ್ರೆ. ಹೌದಾ? ಹೌದು. ನಿಮ್ಮ ಮನೇಲೆಲ್ಲ ಯಾರು ಗ್ಯಾರಂಟಿ ತಗೋತಾ ಇಲ್ವಾ? ಗ್ಯಾರಂಟಿ ನಮ್ಮ ಮನೇಲಿ ಯಾರು? ನಾನು ಇದನ್ನೇ ಒಬ್ಬ. ಎಲ್ಲ ಸತ್ತೋದ್ರು. ಹೌದಾ, ಸರಿ ಆಯ್ತು. ನೀವ್ ಹೇಳಿ ಯಾರು ಗೆಲ್ಬೇಕು ಅಂತ ಇಸಲ? ಮೋದಿಜಿ. ಯಾಕೆ? ಡೆವಲಪ್ಮೆಂಟ್ ಇದೆ, ಅದು ದೇಶ ಉದ್ಧಾರ ಮಾಡ್ತಿದ್ದಾರೆ. ದೇಶದ ಭದ್ರತೆ ದೃಷ್ಟಿಯಿಂದ ಯಾರು ಬರ್ಬೇಕು ಅಂತ? ಮೋದಿ ಅವರೇ ಮೇಡಮ್. ಮೋದಿ ಅವರು. ರಾಹುಲ್ ಗಾಂಧಿ. ಓಕೆ.